ನಮಸ್ತೆ ವೀಕ್ಷಕರೆ, ವೆಲ್ಕಮ್ ಟು ಮೈ ಕಿಚನ್. ನಾನಿವತ್ತು ಹೆಲ್ದಿ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡಿದ್ದೇನೆ. ತುಂಬ ಒಳ್ಳೆಯದು ಮಾತ್ರ ಇದು ಹೆಲ್ತಿಗೆ. ನಾನಿಲ್ಲಿ ಒಂದು ಮೀಡಿಯಂ ಸೈಜಿದು ಕ್ಯಾರೆಟ್ ತೊಗೊಂಡಿದ್ದೇನೆ. ಅದನ್ನು ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೇನೆ. ಅದನ್ನು ತುರಿದು ಸಹ ನಾವು ಮಾಡ್ಕೊಳ್ಬೋದು. ಅದಕ್ಕೀಗ ಒಂದು ಗ್ಲಾಸಿನಷ್ಟು ನೀರು, ಅಂದರೆ ಕ್ಯಾರೆಟ್ ಮುಳುಗುವಷ್ಟು ನೀರು ಹಾಕಿ ಅರ್ಧ ಬೇಯಿಸ್ಕೊಳ್ತೇನೆ. ನೋಡಿ, ಆಯ್ತಿದೀಗ ಇದೀಗ ಆರಬೇಕು. ನೋಡಿ, ಆರಿದೆ. ಇದೀಗ ಅರ್ಧ ಬೇಯಿಸ್ಕೊಂಡ್ರೆ ಸಾಕು, ಫುಲ್ ಬೇಡ. ಯಾಕಂತೇಳಿದರೆ ಒಬ್ಬೊಬ್ಬರಿಗೆ ಹಸಿ ಹಾಕಿ ಮಾಡಿಕೊಟ್ರೆ ಸ್ವಲ್ಪ ವಾಸನೆ ಬಂದಾಗೆ ಸ್ವಲ್ಪ ಸ್ಮೆಲ್ ಬರ್ತದೆ, ಅದು ಕುಡಿಲಿಕ್ಕಾಗೋದಿಲ್ಲ ಅಂತೇಳಿ. ಹಾಗೆ ನಮ್ಮನೇಲಿ ನಾನು ಸ್ವಲ್ಪ ಬಾಯ್ಲ್ ಮಾಡಿಯೇ ಮಾಡ್ಕೊಳ್ಳೋದು ಜ್ಯೂಸ್. ಅದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ತೇನೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೇನೆ, ಒಂದು 2 ಚಮಚದಷ್ಟು, ಯಾಕಂದರೆ ಕ್ಯಾರೆಟ್ ಸ್ವೀಟು, ಅದಕ್ಕೋಸ್ಕರ ಸ್ವಲ್ಪ ಹಾಕ್ತೇನೆ. ನೋಡಿ, ಅರ್ಧ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನಾನೀಗ. ಅದಕ್ಕೀಗ ಹಾಲು ಹಾಕ್ಕೊಳ್ತೇನೆ. ಒಂದು ಗ್ಲಾಸಿನಷ್ಟು ಹಾಲು ತೊಗೊಂಡಿದ್ದೇನೆ ನಾನು. ತುಂಬ ದಪ್ಪ ಬೇಕಿದ್ರೆ ಒಂದು ಗ್ಲಾಸ್ ಸಾಕಾಗ್ತದೆ. ಸ್ವಲ್ಪ ತೆಳು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಲು ಹಾಕಿ ಮಾಡ್ಕೊಳ್ಳಿ. ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಆಯ್ತು. ಈಗ ನಾನೀಗ ಸೋಸ್ಕೊಳ್ತೇನೆ. ಹಾಗೆ ಸಹ ಕುಡಿಬೋದು, ಸೋಸ್ಕೊಳ್ತೇನೆ. ನಾನು ಸೋಸಿ ಜ್ಯೂಸ್ ರೆಡಿ ಮಾಡ್ತಾ ಇದ್ದೇನೆ. ಇದು ಸೋಸ್ ಆದಮೇಲೆ ಅದು ಉಳಿದಿರೋದಂತ ಪುನಃ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು. ಆಯಿತು, ನನಗೆ ಗ್ಲಾಸಲ್ಲಿ ಹಾಕೊಳ್ಳಿ. ಕ್ಯಾರೆಟ್ ಜ್ಯೂಸ್ ರೆಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.